ಇಲ್ಲಿ ಕ್ಯಾಮ್ರಾನೇ ಇಲ್ಲ ಕೊಡೋ, ನಿಜವಾಗ್ಲೂ ಕ್ಯಾಮ್ರಾ ಇಲ್ಲ ಅಲ್ಲಿ. ಆಯ್ತು ಕೇಳು, ಸೆಟ್ ಇಲ್ಲ. ಹಲೋ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ? ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಟ್ರಿಪ್ ಪ್ಲಾನ್ ಆಗಿದೆ. ಸೊ ಒಂದು ಟ್ರಿಪ್ ಜೊತೆಗೆ ನೀವು ಕೂಡ ಇರ್ತೀರಾ. ಸೊ ಮಾಸ್ಕ್ ಎಲ್ಲ ಹಾಕೊಂಡಿದ್ದೀನಿ. ಸೊ ಡ್ರಾಯಿಡ್ ಕನ್ನಡ ನನ್ನ ಒಂದು ಚಾನಲ್ ಲೋಗೋ ಇದೆ. ಸೊ ಇವತ್ತಿನ ಟ್ರಿಪ್ಪಲ್ಲಿ ನೀವು ಕೂಡ ಜೊತೆಗೆ ಇರ್ತೀರಾ. ಸೊ ಎಲ್ಲಿಗೆ ಹೋಗ್ತಿದ್ವಿ, ಏನು ಮಾಡ್ತಿದ್ವಿ ಎಲ್ಲನೂ ತಿಳ್ಕೊಂತೀರಾ. ಸೊ ಫುಲ್ ಎಲ್ಲರೂ ಸೇಫ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ಗೆ ಇದಷ್ಟು ಬಗ್ಗೆ ಫಾಲೋ ಮಾಡ್ತೀನಿ, ಹೆಚ್ಚಿನ ವ್ಲಾಗ್ಸ್ಗಳನ್ನ ಕನ್ನಡದಲ್ಲಿ ತರ್ತಾ ಇರ್ತೀನಿ ನಿಮಗೋಸ್ಕರ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತ್ರ ಮೂತಿ ಬಟ್ಟೆ ಕಟ್ತೀನಿ. ನಿಮ್ಗೆ ಏನೋ ಗೊತ್ತಿದ್ಯಾ? ನನಗೂ ಗೊತ್ತಿಲ್ಲ, ಮುಂದೆ ಹೋಗಕ್ಕೆ ನಿಮಗೆ ಗೊತ್ತಾಗತ್ತೆ. ವೇಟ್ ಮಾಡಿ. ನಿಜವಾಗ್ಲೂ ಕ್ಯಾಮ್ರಾ ಇಲ್ಲ ಅಲ್ಲಿ. ಆಯ್ತು ಕೇಳು, ಸೆಟ್ ಇಲ್ಲ. ನೋಡ್ಕೊಂಡಿಲ್ವಲ್ರಿ, ಎಲ್ಲ ಉದುರೋಗೈತೆ. ಏ ನಿಜವಾಗ್ಲೂ ರೀ, ಅದು ಚಿಕ್ಕವರು ಎಲ್ರು ಇದೀವಿ, ಎಲ್ರು ಇದೀವಿ. ನಾವು ಇವತ್ತು ಕನಕಪುರ ಇಂದ ಮುಂದೆ ಸ್ವಲ್ಪ ದೂರ ಅಷ್ಟೇನಾ? ಓಕೆ ಬಾಯ್ಸ್, ಸೈ ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆಗಿದ್ವಿ. ಯಾವುದೋ ಕಾಡ್ಗಲ್ಲು ರೆಸಾರ್ಟ್ ಅಂತೆ. ಇದರ ಒಂದು ಕಂಪ್ಲೀಟ್
ಜರ್ನಿನ ನೀವು ಒಂದು ವ್ಲಾಗಲ್ಲಿ ನೋಡ್ತೀರ, ಸೊ ನೋಡ್ಬೋದು ಬಾಯ್ಸ್ ಎಲ್ಲ ಹೋಗ್ತಿದ್ದಾರೆ. ಎನರ್ಜಿ ಎಲ್ಲ ಲಾಸ್ ಆಗಿದೆ, ಅದಕ್ಕೆ ಫಿಲ್ ಅಪ್ ಮಾಡೋಕೆ ಹೋಗ್ತಾ ಇದ್ದೀವಿ. ಕತ್ಲೆ 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 ಫಸ್ಟ್ ಕರ್ನಾಟಕದೊಳಗೆ ಇರತಕ್ಕಂತ ರೆಸಾರ್ಟ್ ಓಕೆ, ಊಟ ಮುಗಿಸ್ಕೊಂಡು ಮತ್ತೆ ಸಿಗುವ. ಬಾಯ್. ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು? ನಾವು ಎಂಜಾಯ್ ಮಾಡಕ್ಕೆ ಬಂದಿಲ್ಲ ಬ್ರೋ, ಶೂಟಿಂಗ್ ಮಾಡಕ್ಕೆ ಬಂದಿರೋದಿಲ್ಲ. ಪ್ಲ್ಯಾನ್ ಅಂತೆ ಇದಾದ್ಮೇಲೆ ಏನು ಯಾವ ಶೂಟ್ ಮಾಡಿ ಬಿಸಿಲಲ್ಲಿ ಹೋಗಿ ರೆಕಾರ್ಡ್ ಮಾಡೋಕ್ಕೆಲ್ಲ ಏನು ಏನೇನಿದೆ ಅಲ್ಲಿ ಎಲ್ಲ. ಸೊ ಈ ರೆಸಾರ್ಟ್ನ ಸಂಪೂರ್ಣ ಮಾಹಿತಿ ಚಿತ್ರಣವನ್ನು ಅನುಭವಿಸ್ಕರಣದಲ್ಲಿ ನೀವು ನೋಡ್ಬೋದು. ಅದರ ಒಂದು ಶೂಟಿಂಗ್ ಜೊತೆಗೆ ನಾವು ಬಂದಿದ್ದೇವೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ, ಚಿತ್ರೀಕರಣಕ್ಕೆ, ಕಾಯಕ್ಕಾಗಿ ಬಂದಿದ್ದೇವೆ. ಸೊ ಆ ಗ್ಯಾಪಲ್ಲಿ ನಾವೊಂದು ಬ್ಲಾಗ್ ಮಾಡ್ತಿದ್ದೀವಿ, ನಮ್ಮ ಬ್ಲಾಗ್ ನೋಡಿ ಆಮೇಲೆ ಹೋಗ್ಬಿಟ್ಟು ಅವ್ರದ್ದು ರಿವ್ಯೂ ನೋಡಿ, ಕಂಪ್ಲೀಟಾಗಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಏನೇನೆಲ್ಲ ಇದೆ ಈ ರೆಸಾರ್ಟಲ್ಲಿ, ಏನೇನೆಲ್ಲ ವೀಕೆಂಡ್ಸಲ್ಲಿ ಅಥವಾ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡಿದ್ರು ಏನೆಲ್ಲ ಮಾಡ್ಬೋದು ಅಂತ ಅನ್ಬಾಕ್ಸ್ ಕನ್ನಡಕ್ಕ ವಿಕ್ರಮ್ ಗೌಡ ಮತ್ತು ಅಕ್ಷರ್ ಗೌಡ. ಸೊ ಇವರಿಬ್ರು ಸೇರಿ ಅದು ಹೇಳ್ತಾರೆ. ಓಕೆನಾ? ಸೇರಿ ಅದು ಹೇಳ್ತಾರೆ, ಅದು ಹೇಳ್ತಾರೆ. ನಾವೇನು ಹೇಳ್ತೀವಿ ಕಾಯ್ಕೊಂಡಿರಿ, ಅವರು ತಿನ್ನಕ್ಕಾಗಿಲ್ಲ, ವೆಜಿಟೇರಿಯನ್ ಇವತ್ತು ಅವರು. ಸೊ ದುರಾದೃಷ್ಟ, ನಾವು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ, ಲಾಸ್ಟ್ಲಿ ಸ್ವೀಟ್ ಮಾತ್ರ ಬೊಂಬಾಟಾಗಿತ್ತು, ಅಕ್ಕಿ ಪಾಯಸ ಅದಂತೂ ಎರಡೆರಡು ಕಪ್ ಕೊಡ್ತೀವಿ. ಎಲ್ಲ ಖಾಲಿ ಮಾಡಿದ್ವಿ. ಕಾಡ್ಗಲ್ಲು ರೆಸಾರ್ಟ್ಲಿರುವ ಕೆರೆನ ಇದು ಮಾಡ್ತಾ ಇದೇನೋ ಬೋಟಿಂಗ್ ತರ ಇದೆ, ಬೋಟಿಂಗ್ ಮಾಡ್ಬೋದಂತ ಇದ್ರ ಒಳಗಡೆ ಸಖತ್ತಾಗಿದೆ. ಸೊ ಇನ್ನೂ ಇದೆ ಇಲ್ಲಿ ಆಟ ಆಡ್ಲಿಕ್ಕೆ, ವಯಸ್ಸಾಗಿದೆ ನೋಡಿ ಇವಾಗೆಲ್ಲ. ಹೌದಾ, ಇವಾಗ ನಾವು ಮಾಡ್ತಿರೋದೇನು? ಓ, ಫೈನಲಿ ರೆಸಾರ್ಟಿಗೆ ಬಂದಿದ್ದೀವಿ. ರೆಸಾರ್ಟಿಗೆ ಬಂದು ಕೂಡಲೇ ಉಣ್ಣಕ್ಕಾಗಿದ್ರು, ಊಟ ಮಾಡಿದ್ವಿ. ಆಯಿತಾ, ಮುಂದೇನು ಮಾಡೋದು ಅಂತ ಯೋಚನೆ ಮಾಡಿದ್ವಿ, ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ, ಅನ್ಬಾಕ್ಸ್ ಮಾಡೋಕ್ಕದ್ದು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಬೇಕು, ಇಲ್ಲ ದೋಣಿ ಓಡಿಸೋದ ಇಲ್ಲ ಈಜು ಹೊಡೆಯೋದ ಅಂತ. ಎಲ್ಲ ಗುಡಿಸ್ಲು, ಟೆಂಟು, ಎಲ್ಲ ಥರ ಆಪ್ಷನ್ ಇದೆ ಅಲ್ಲಿ ಅಲ್ವಾ? ನಿಮ್ಮದು ಬ್ಯಾಟ್ರಿ ಡೌನ್ ಆಗಿದೆ ಅಂತ ಕೇಳ್ಪಟ್ಟಿದೆ ಲಾಸ್ಟ್ ಕೆಲವು ಎರಡು ಮೂರು ದಿನಗಳಿಂದ, ಹೆಂಗಿದೆ ಈಗ ಬ್ಯಾಟ್ರಿ? ಫುಲ್ಲು ಡೌನ್ ಆಗಿದೆ, ರೀಚಾರ್ಜ್ ಮಾಡಬೇಕು. ಯಾವ ಥರ ರೀಚಾರ್ಜ್ ಬೇಕು, ಊಟನ ಅಥವಾ ಸನ್ಲೈಟ ಅಥವಾ ಹೋಮಿಯೋಪತಿ ಆರೋಪತಿ ಆಯುರ್ವೇದ? ನ್ಯಾಚುರಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅದಕ್ಕೋಸ್ಕರ ಈ ಟ್ರಿಪ್ ಅನ್ಕೊಂತೀನಿ, ಕೈಂಡ್ ಆಫ್ ಟ್ರಿಪ್. ವಿಡಿಯೋ ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗಿದೆ, ಅಂಡರ್ ಎಕ್ಸ್ಪೋಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಲಾಗಿಂಗ್ ಆಫ್ ಡ್ರಾಯ್ಡ್ ಕನ್ನಡ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಬೇಕು ಬಂದಮೇಲೆ, ನಂತರ ಹಿಂಗೆ ಕುತ್ಕೋಬಾರ್ದು, ಇಲ್ಲ ಅವ್ರ ಥರ ಹಿಂಗೆ ತಿನ್ಕೋಬಾರ್ದು. ಆಯ್ತು, ಮಾಡ್ರಿ ಮಾಡ್ರಿ ಮಾಡ್ರಿ, ಕಮಾನ್ ಅವ್ರಿಗೆ ಹಾಕಿ, ಹಾಗೆ ಹಾಕಿ ಅವ್ರಿಗೆ. ಎಂತ ಹೆಸರು? ಐರೋಪ್ ಗೇಮ್ಸ್ ಅಂತೆ. ಓಕೆ, ನೋಡಿದ್ರಲ್ಲ ಅಡ್ವೆಂಚರ್ಸ್ ಗೇಮ್ಸು, ಇದು ಒಂದು ಮೊದಲ ಪಕ್ಷಿ ನೋಟ. ಓಕೆ, ಸೊ ನಮ್ಮ ಕೈಯಲ್ಲಿ ಅಂತೂ ಸುಸ್ತಾಗುತ್ತೆ, ಆಗ್ತಾ ಇಲ್ಲ ಅಂತೇಳಿ ಮಾಡ್ತಾ ಇಲ್ಲ. ಜಯಂತ ಅವ್ರು ಮಾಡ್ತೀನಿ ನೋಡಿ, ಕಮಾನ್ ಕಮಾನ್ ಜಯಂತ ಅವ್ರು, ಕಮಾನ್ ಕಾಲು ಹುಷಾರು. ಇದೆಂತ ಇದು ಡಿಫ್ರೆಂಟ್ ಆಗಿದೆಯಲ್ಲ, ಸೊ ಈಸಿ. ಬೇಡ
ಓಕೆ ನೋಡಿ ಈ ತರ ಅಡ್ವೆಂಚರಸ್ ಆಗಿ ಮಾಡ್ಲಿಕ್ಕೆ ನೀವು ಚಾಲೆಂಜ್ ತಗೋತಿರಂದ್ರೆ ಬನ್ನಿ ಈ ರೀತಿಯ ರೆಸಾರ್ಟ್ ಅಲ್ಲಿ ಇರ್ತವೆ ಈ ತರ ಅಡ್ವೆಂಚರಸ್ ಗೇಮ್ಸ್ಗಳು ಆಡಿ ಬಟ್ ಫಿಟ್ ಆಗಿದ್ರೆ ಒಳ್ಳೇದು ಡೈರೆಕ್ಟ್ ಟ್ರೈ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಲ್ಪ ಫಿಟ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲ ಅಲ್ಲೇ ಇರ್ತಾವೆ ಐಟಮ್ಗಳು ಇಲ್ಲಾಂದ್ರೆ ಮಿಸ್ ಆಗ್ಬಿಡ್ತಾವೆ ಅಮೇಜಿಂಗ್ ಅಮೇಜಿಂಗ್ ಏನ್ರಿ ಹಂಗ್ ಬಂದ್ಬಿಟ್ರಿ ವಾಪಸ್ ಬನ್ನಿ ಟಾಸ್ಕ್ ಕಂಪ್ಲೀಟೆಡ್ ನಿಮಗೆ ಒಂದು ಕೋಳಿ ಒಂದು ಕುರಿ ಫ್ರೀ ಆಡಕ್ಕಾಗ್ತಿಲ್ಲ ಅಂತಂದ್ರೆ ಇಲ್ಲಿ ಇಂಡೋರ್ ಗೇಮ್ಸ್ ಇರೋದಂತೆ ಸ್ವಲ್ಪ ಕತ್ತಲಾಗಿದೆ ಬೆಳ್ಳಿ ಮಾಡಿ ಸೊ ಇಂಡೋರ್ ಗೇಮ್ಸ್ ಇರೋಂತ ಜಾಗ ಸೊ ಇಂಡೋರ್ ಗೇಮ್ಸ್ ಅಲ್ಲಿ ಏನಿದೆ ಇದೇನ್ ಬ್ರೋ ಇದು ಕೆಕೆ ಮತ್ತು ಒಲಿ ಕನ್ನಡ ಬರುತ್ತೆ ಕೇರಂ ಬೋರ್ಡು ಇದೆಂತ ಚದುರಂಗದ ಆಟ ಇದೊಂದು ಕೇರಂ ಬೋರ್ಡು ಅದ್ರ ಮೇಲೆ ಇದೆ ಮಂತ್ರ ಹಾಕಿದ್ರು ಓಕೆ ಸಂಜೆ 6:30 ಬಿಗ್ ಬಾಸ್ ಚಾ ಕುಡಿಯಲು ಕೇಳ್ತಿದ್ದಾರೆ ಏನಕ್ಕೋಸ್ಕರ ವೇಟ್ ಮಾಡ್ತದೈತಿ ಹಸಿನ್ ಬಂದ್ರೆ ಹಾಕ್ತಿವಿ ನೋಡ್ಕೊಳ್ಳಿ ಓಕೆ ಸಂಜೆ ನೀವು ಆರಾಮ ಕುತ್ಕೊಂಡು ನೋಡಿ ಜೋಕರ್ ಆಡ್ತವ್ರೆ ಜನ ಉಟ್ಕೊಂಡವ್ರೆ ನಾವು ನೆಲ ಕುತ್ಕೊಂಡ್ವಿ ಫುಲ್ ಹುಲ್ಲೆ ಇಲ್ಲಿ ವ್ಯೂ ಒಂದು ಕೆರೆ ತರ ಸಖತ್ತಾಗಿದೆ ನೋಡ್ಬೋದು ಓಫ್ಲೇ ಹೆಂಗ್ ಕಾಣ್ತಾ ಇದೆಲ್ಲ ಗೊತ್ತಿಲ್ಲ ಓಕೆ ನಾಯ್ಸ್ ಬರ್ತದೆ ಬಟ್ ಸ್ಟಿಲ್ ಝೂಮ್ ಮಾಡಿ ತೋರಿಸ್ತೀನಿ ಕೆರೆಯ ಮೇಲೆ ಒಂದು ಲೈಟ್ ರಿಫ್ಲೆಕ್ಷನ್ ಸಖತ್ತಾಗಿ ಕಾಣ್ತಾ ಇದೆ ಇದಾದ್ಮೇಲೆ ಮಾತುಕತೆ ಆದ್ಮೇಲೆ ಮತ್ತೆ ಊಟ ಇರುತ್ತೆ ಸೊ ಊಟದ ಟೈಮಲ್ಲಿ ಸಿಗೋಣ ಬಟ್ ಅದಕ್ಕೂ ಮುಂಚೆ ನಮ್ಮ ಫಾರಿನ್ ರಿಟರ್ನ್ ಬ್ರೋ ಒಬ್ಬರ ಪಾಕೆಟಲ್ಲಿ ಈ ಚಿಲ್ಲರೆ ಇದೆ ಆಯ್ತಾ ಈ ಚಿಲ್ಲರೆಯ ನಿಖರವಾದ ಬೆಲೆ ನೀವು ಹೇಳಬೇಕಾಗತ್ತೆ ನಿಖರವಾದ ಬೆಲೆ ಓಕೆ ಇಲ್ಲೊಂದು 20 ರೂಪಾಯಿ ನೋಟ್ ಐತೆ 20 ರೂಪಾಯಿ ನೋಟಿನ ಬೆಲೆ ಹೇಳಿ 20 ಯುರೋ ಎಷ್ಟು ಬ್ರೋ ಇದು ಬೆಲೆ ಕಮೆಂಟ್ ಮಾಡಿ 20 ರೂಪಾಯಿ ನೋಟನ್ನು ಸುಮ್ಮನೆ ಹೇಳ್ತಾ ಇದ್ದೀನಿ ಮತ್ತು ನಾನು ದಡ್ಬಡಿ ಮಗ ಅಂದ್ಕೊಬಿಡಿ ಸುಮ್ಮನೆ ಕಮೆಂಟ್ ಮಾಡಿ ಗಿವ್ ಅವೇ ಮಾಡಿದ್ರೆ ಕಮೆಂಟ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಇರೋವರೆ ಗಿವ್ ಅವೆಲ್ಲ ಅಲ್ಲಿದಾವೆ ಓಕೆ ಆಲ್ಮೋಸ್ಟ್ ಆಲ್ ಒಂದು ಎಷ್ಟು ಬರುತ್ತೆ ಇದ್ರದ್ದು ವ್ಯಾಲ್ಯೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇಲ್ಲಿ ಚಿಲ್ಲರೆ ಬೆಳೆದಾವೆ ಫಾರಿನ್ ಚಿಲ್ಲರೆಗಳು ಒಂದು ಚಿಲ್ಲರೆ ಇಲ್ಲಿದೆ ಓಕೆ ಇದೆಷ್ಟು ಕಾಣಂಗಿಲ್ಲ ಇದ್ರಾಗೆ 10 ಸೆಂಟ್ ಅಂತ ಇದ್ರ ಬೆಲೆ ಎಷ್ಟು ಅಂತ ಕಮೆಂಟ್ ಮಾಡಿ ಇದು ನಾನು ನಿಮಗೆ ಕೊಡ್ತಿರ್ತಕ್ಕಂತಹ ಟಾಸ್ಕ್ ಬಿಗ್ ಬಾಸ್ ನಿಮಗೆ ಈ ಒಂದು ಟಾಸ್ಕ್ನ ಕೊಡ್ತಾ ಇದ್ದಾರೆ 50 ಸೆಂಟ್ ಅಂದರೆ ಎಷ್ಟು 50 ಪೈಸೆ ಥರ ಐತೆ ಬಟ್ ಆದರೆ ರೊಕ್ಕ ನೋಟಲ್ಲಿ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಗಿವ್ ಅವೇ ಮಾಡ್ತೀನಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಗಿವ್ ಅವೇ ಅಂದರೆ ಮಿಸ್ಟರ್ ವಿಕ್ರಮ್ ಗೌಜಾ ಅವರು ವಿಕ್ರಮ್ ಗೌಜಾ ಅವರು ಆ್ಯಕ್ಚುಲಿ ಊರು ಟೈಮ್ ಆಗ್ತಾ ಇದೆ ಸೊ ನಾವು ಕೂಡ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಊರು ಟೈಮ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬಟ್ ಅದಕ್ಕೆ ಮುಂಚೆ ಇಲ್ಲೊಂದು ಏನಂತಾರೆ ಇದಕ್ಕೆ ಮಾಡಲಿ ಅದು ಏನು ಒಳ್ಳೇದು ಮಾಡ್ತಾನ ಗೊತ್ತಿಲ್ಲ ಚೆನ್ನಾಗಿದೆ ಪ್ಲೇಸ್ ಏನಾದರೂ ನೀವು ಫ್ರೆಂಡ್ಸ್ಗಳಾಗಿ ಫನ್ ಏನಾದರೂ ಮಾಡೋಂಗಿದ್ರೆ ಡ್ಯಾನ್ಸು ನಾಟಕ ಕಲೆ ತೋರ್ಸಂಗಿದೆ ತೋರಿಸ್ಬೋದು ಓಕೆ ಓಕೆ ಗೈಸ್ ಫೈನಲಿ ನೈಟ್ ಊಟದ ಟೈಮು ಶೂಟಿಂಗು ಆಗ್ತಾ ಇದೆ ಈ ಕಡೆ
ಏನು ಸ್ಪೆಷಲ್ ಹಾಕೊಂಡಿದ್ರಾ? ಚಿಕನ್ ಕುರ್ಮ. ಓಕೆ. ಆಮೇಲೆ ಪೀಸ್ ಪಲಾವ್. ಪೀಸ್ ಪಲಾವ್, ಪೀಸ್ ಅಂದರೆ ಬಟಾಣಿ ಪಲಾವ್. ಬಟಾಣಿ ಪಲಾವ್. ಓಕೆ. ಪಕ್ಕದಲ್ಲಿ ಸೌತೆಕಾಯಿ. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ. ಈರುಳ್ಳಿ ಇನ್ನೂ ತುಂಬ ಇದೆ, ಅದನ್ನು ನಾನು ಹೊಂದಿಲ್ಲ. ನೀವು ಹಾಕೊಳ್ಳಿ, ರಸಮ್ ರಸಮ್ ಚೆನ್ನಾಗಿದೆ. ರಸಮ್ ಅನ್ನ ಊಟ ಮಾಡಿದೆ ನಾನು. ಓಕೆ, ಊಟ ಮಾಡ್ತಾ ಸಿಗುವ. ಮತ್ತೆ ಶೂಟಿಂಗಾ? ಇವರೆಲ್ಲೋದ್ರು ಫಿಲ್ಲಿಂಗ್ ಪ್ಲೇಟ್ಸಾ? ನಮ್ಗೊಂದು ಪ್ಲೇಟು ಪಾರ್ಸಲ್. ಏನಿದು ಗೋಬಿನಾ? ಫ್ರೈಡ್ ಗೋಬಿನಾ? ಓಕೆ, ನಾವು ಊಟ ಹಾಕ್ಕೊಂಡು ಸಿಗುವ. ಹೌದಾ? ಓಕೆ ಗೈಸ್, ಅಂತೂ ಇಂತೂ ಇವತ್ತಿನ ವ್ಲಾಗ್ ಎಂಡ್ಗೆ ಬಂದಿದ್ದೀವಿ. ಸೊ ಅಲ್ಲೆಲ್ಲ ಬೆಂಕಿ ಕಾಯಿಸ್ತಾವ್ರೆ ನೋಡಿ. ಸೊ ಬೆಂಕಿ ಕಾಯಿಸ್ಕೊಂಡು ಡ್ಯಾನ್ಸ್ ಕಿಸ್ ಏನು ಮಾಡೋಕ್ಕಾಗಿಲ್ಲ, ಮ್ಯೂಸಿಕೆಲ್ಲ ಆಫ್ ಆಗಿತ್ತು, ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡುವ, ಮತ್ತೆ ಸಿಗುವ. ಹೋಪ್ಫುಲ್ಲಿ ಎಲ್ಲ ಸೇಫ್ ಆಗಿದೆ ಅಂದ್ಕೊಳ್ತಾ ವ್ಲಾಗ್ ಮುಗಿಸುವ. ಸೊ ಸೇಫ್ ಆಗಿರಿ, ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕು, ಶೇರು, ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಓಕೆ, ಡ್ರಾಯ್ಡ್ ಅವರು ಆರ್ನೆಸ್ ಇಲ್ದ್ರೆ ಬರ್ತಾ ಇದೆ. ಆರ್ನೆಸ್ ಇಲ್ದಿದ್ರೆ ನೋಡಿ, ಹೆವಿ ರಿಸ್ಕ್ ತೊಗೊಂಡು ಇಷ್ಟೊತ್ತವ್ರಿಗೆ ವಿತೌಟ್ ಆರ್ನೆಸ್ ಬರ್ತಾ ಇದಾರೆ. ದೊಡ್ಡ ರಿಸ್ಕ್ ತೊಗೊಂಡಿದ್ರ? ಇದು ಹಾಕೇ ಇಲ್ಲ ಕೈಗೆ ಬರ್ತಿತ್ತಲ್ಲ ಮಾರ್ರೆ, ಈಗ ಬಿಟ್ಟಿದ್ರೆ.